ವೇದಿಕೆ ಮೇಲೆ ಒಬ್ರು ಸ್ಟಾರ್ ಸೂಪರ್ ಸ್ಟಾರ್ ಗಾಯಕರು ಬರ್ತಿದ್ದಾರೆ. ಇವರು ಕವಿತೆ ಕವಿತೆ ಅಂತ ಹಾಡಿದ್ರೆ ಆ ಕಂಚಿನ ಕಂಠಕ್ಕೆ ಕರಗದವರೇ ಇಲ್ಲ. ಮೈಸೂರಿಂದ ಮುಂಬೈವರೆಗೂ ಹೋಗಿ ಮುಂಬೈಯಿಂದ ಇಡೀ ವಿಶ್ವದ ಬಾವುಟದಲ್ಲಿ ಕನ್ನಡದ ಧ್ವಜವನ್ನ ನೆಟ್ಟಂತಹ ಕನ್ನಡದ ಹೆಮ್ಮೆಯ ವಿಜಯದ ಧ್ವನಿ, ತಮ್ಮ ಧ್ವನಿಯಿಂದಲೇ ಎಲ್ಲರಿಗೂ ಪರಿಚಯವಾದಂತಹ ಕನ್ನಡದ ಸೂಪರ್ ಸ್ಟಾರ್ ಗಾಯಕ. ಮಾತಾಡಿದ್ರೆ ಎನರ್ಜಿ, ಮಾತಲ್ಲೇ ಕವಿತೆ, ಇನ್ ಹಾಡ್ ಹಾಡಿದ್ರೆ ಆಹಾ ಕೇಳ್ಬೇಕಾ? ಇಷ್ಟು ಹೇಳಾದ್ಮೇಲೆ ಗೊತ್ತಾಗಿರುತ್ತೆ ಯಾರು ಬರ್ತಿದ್ದಾರೆ ಸ್ಟೇಜ್ ಮೇಲೆ ಅಂತ. ಹೊಸಪೇಟೆ ನಿಮ್ಮೆಲ್ಲರ ಪವರ್ಫುಲ್ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕಂಚಿನ ಕಂಠದ ಧ್ವನಿ, ನಮ್ಮ ಕನ್ನಡದ ವಿಜಯದ ಧ್ವನಿ, ವಿಜಯ್ ಪ್ರಕಾಶ್ ಸರ್. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ. ಹೊಸಪೇಟೆ ನಮಸ್ಕಾರ. ಹೊಸಪೇಟೆಗೆ ಬರೋದೇ ಅದೊಂದು ತನ್ನದೇ ಆದಂಥ ಒಂದು ವೈಭವ. ನಾನದೇ ಯೋಚಿಸ್ತಿದ್ದೆ ಈಗ, ಇಡೀ ವಿಶ್ವದಲ್ಲಿ ಕತ್ತಲೆ ಇದ್ದರೂ ಕೂಡ ಹೊಸಪೇಟೆಯಲ್ಲಿ ಪುನೀತ್ ಅನ್ನೋ ಜ್ಯೋತಿ ಯಾವತ್ತು ಬೆಳಗ್ತಾ ಇರುತ್ತೆ, ಅಪ್ಪು ಅನ್ನೋ ಜ್ಯೋತಿ ಯಾವತ್ತು ಬೆಳಗ್ತಾ ಇರುತ್ತೆ. ಅದೇ ಹೊಸಪೇಟೆಯ ಒಂದು ವಿಶೇಷತೆ. ನೀವು ಅವರಿಗೆ ನೀಡುವಂತಹ ಪ್ರೀತಿ, ಆ ಮೂಲಕ ನಮಗೆ ಸಿಗುವಂತಹ ಪ್ರೀತಿ ಎಲ್ಲವೊಂದು ರೀತಿ ಆಶೀರ್ವಾದ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ಜೀವನದ ಒಂದು ಪ್ರಾರ್ಥನೆ ಅಂತ ಹೇಳ್ತೇನೆ ನಾನು ಈ ಹಾಡು. ಈ ಹಾಡು ನೀವು ನಾವು ಸೇರಿ ಇವತ್ತು ಹಾಡುವ ಆ ಹಾಡಿನ ನಾದ ಎಲ್ರಿಗೂ ತಲುಪಲಿ, ವಿಶೇಷವಾಗಿ ಅಪ್ಪು ಸರ್ಗೆ ತಲುಪುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮ್ಯೂಸಿಕ್ ಪ್ಲೀಸ್. ಬೊಂಬೆ ಹೇಳು ಮ್ಯೂಸಿಕ್ ಸ್ವಲ್ಪ ಬೇಕಿಲ್ಲ. ಓಕೆ ಎವ್ರಿಬಾಡಿ, ಆಹಾ ಲವ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮರಗಳಿಂದು, ಆರಾಧಿಸೋ ರಾಜಿಸೋ ರಾಜರತ್ನನು ಹಾಡಿ ಆಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಎಂದು ಆಟನಿಲ್ಲದು ಹಿರಿಯರೆ ಇರಲಿ ಕಿರಿಯರೆ ಬರಲಿ, ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯಲ್ಲಿಲ್ಲದು, ಜೊತೆಗಿರು ನೀನು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ನಿನಗೆ. ಹೊಸಪೇಟೆ ನಿಮ್ಮನು ಪಡೆದ ನಾವು ಪುನೀತ ಬಾಳು ನಗು ನಗುತ. ಬೊಂಬೆ ಮತ್ತೆ ನೀನೇ ಬಾಬಾ ಇನ್ನೂ ಮೇಲೆ ಹಾರಲಿ.
ಆಕಾಶದ ಎತ್ತರಕ್ಕೆ ಹೋಗುತ್ತದೆ. ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸುಪ್ರಾವಣವು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನಪ್ಪ ಚಂದ್ರನಪ್ಪ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಭಾಗದು. ಮುಂದೆ ಹೇಳು ಕೈತೆ, ಮತ್ತೆ ಹೇಳು ಕೈತೆ, ನೀನೇ ರಾಜಕುಮಾರ. ಮುಂದೆ ಹೇಳು ಕೈತೆ, ಮತ್ತೆ ಹೇಳು ಕೈತೆ, ರಾಜಕುಮಾರಿ ನೀವೇ. ಅವರೇ ಇವರೇ ಇವರೇ ರಾಜಕುಮಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಇಲ್ಲಿರುವಂತಹ ಎಲ್ಲ ಪುನೀತ ಅಭಿಮಾನಿಗಳ ಹೃದಯ ಗೀತೆ ಸರ್ ಇದು. ಆ ಹೃದಯ ಗೀತೆಯನ್ನು ನೀವು ಹಾಡಿದ್ದು ಈ ವೇದಿಕೆಯಲ್ಲಿ ವಿಶೇಷವಾಗಿ ಇವತ್ತಿನ ಸಂದರ್ಭ ತುಂಬ ತುಂಬ ಸ್ಪೆಷಲ್. ಯಾಕಂದರೆ ಅಪ್ಪು ಸರ್ಗೆ ತುಂಬ ಇಷ್ಟವಾದಂಥವರು ಹೊಸಪೇಟೆ. ಇಲ್ಲಿ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇರುವಂಥ ಚಿತ್ರ ಯುವ ಸಂಭ್ರಮ ನಡೀತಾ ಇದೆ, ಅಲ್ಲಿ ನೀವು ಈ ಹೃದಯ ಗೀತೆಯನ್ನು ಹಾಡಿದ್ದು ವೆರಿ 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 ಸ್ಪೆಷಲ್ ಸರ್. ಆ್ಯಂಡ್ ಸಂತೋಷ್ ಆನಂದರಾಮ್ ಸರ್ ಅವರಿದ್ದಾರೆ, ಎಂಥ ಅದ್ಭುತವಾದಂಥ ಸಾಲುಗಳನ್ನು ಕೊಟ್ಟಿದ್ದಾರೆ. ಒಂದು ಸ್ಟ್ಯಾಂಡಿಂಗ್ ಓವೇಷನ್ನು ಸಂತೋಷ್ ಆನಂದರಾಮ್ ಸರ್ಗೆ, ಎತ್ತು ನಿಂತು ಚಪ್ಪಾಳೆಗಳನ್ನು ಕೊಡಲೇಬೇಕು. ಅಪ್ಪು ಅಭಿಮಾನಿಗಳಿಗೆ ನೂರು ಕಾಲ ಮರಿದೇ ಇರುವಂತಹ ಪದಗಳನ್ನು ಕೆತ್ತಿ ಕೆತ್ತಿ ಕೊಟ್ಟಂಥ ಸಂತೋಷ್ ಆನಂದರಾಮ್ ಸರ್, ಹ್ಯಾಟ್ಸ್ ಆಫ್ ಸರ್. ಹರಿಕೃಷ್ಣ ಸರ್, ವಿಜಯ್ ಪ್ರಕಾಶ್ ಸರ್ ಹಾಗೂ ಸಂತೋಷ್ ಆನಂದರಾಮ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಂತೋಷ್ ಸರ್ ಹಾಡುಗಳು ಅದಕ್ಕೆ ಒಂದು ಮೂರು ಲೇಯರ್ಸ್ ಇರುತ್ತೆ. ಒಂದು, ನೀವು ಹಾಡನ್ನು ಚಿತ್ರದಲ್ಲಿ ನೋಡಿದಾಗ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಆ ಸನ್ನಿವೇಶಕ್ಕೆ ಭಾಳ ಸುಂದರವಾಗಿ ಹೊಂದುವಂತೆ ಇರುತ್ತೆ. ಅಷ್ಟೇ ಅಲ್ಲದೆ ಆ ಸನ್ನಿವೇಶದಲ್ಲಿರುವಂಥ ಪಾತ್ರವನ್ನು ಆ ಹಾಡು ಎತ್ತಿ ನಿಲ್ಲಿಸುತ್ತೆ. ಆದರೆ ಸಂತೋಷ್ ಸರ್ ಹಾಡುಗಳನ್ನು ನೀವು ಚಿತ್ರದಿಂದ ಹೊರಗೆ ತೆಗೆದು ಕೇಳಿದ್ರೆ ವ್ಯಕ್ತಿತ್ವವನ್ನು ನಿಲ್ಲಿಸುವಂಥ ಹಾಡುಗಳು. ಬೊಂಬೆ ಹೇಳುತ್ತೈತೆ ಇವತ್ತಿನ ದಿನ ರಾಜಕುಮಾರ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದ್ರು ಕೂಡ ಅದರ ಹೊರಗೆ ಬಂದು ಅದು ಇಂಥ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಎದ್ದು ಅದು ನಮಗೆ ಕನ್ನಡಿಗರಿಗೆ ಹಗಲು ರಾತ್ರಿ ನಾನು ಅದೇ ಹೇಳ್ತಿದ್ದೆ. ಈಗ ಕಳೆದ ವಾರ ಒಂದು ಕಡೆ ಕಾರ್ಯಕ್ರಮ ನೀಡಬೇಕಾದ್ರೆ ಜಕಾರ್ತಾದಲ್ಲಿ ಕಳೆದ ಶನಿವಾರ ನಾನು ಕಾರ್ಯಕ್ರಮ ನೀಡುತ್ತಿದ್ದೆ ಇಂಡೋನೇಷ್ಯಾದಲ್ಲಿ. ಅಪ್ಪು ಸರ್ ಬರ್ತಡೇಗೆ ಒಂದಿನ ಹಿಂದೆ ನಾವು ಕಾರ್ಯಕ್ರಮ ಕೊಡಬೇಕಾದ್ರೆ ಕನ್ನಡಿಗರಷ್ಟೇ ಅಲ್ಲ, ಬೇರೆ ಭಾಷೆ ತೆಲುಗುನವರು ತಮಿಳವರು ಎಲ್ಲರೂ ಈ ಹಾಡನ್ನು ಹಾಡ್ತಾ ಇದ್ರು ನಾನು. ಸೊ ಹಾಗಾಗಿ ಅಂಥ ಒಂದು ವ್ಯಕ್ತಿತ್ವವನ್ನು ಈ ಹಾಡಿನ ಮೂಲಕ ಅವರು ತಮ್ಮ ಪದಗಳಲ್ಲಿ ವರ್ಣಿಸಿದ್ದಾರೆ. ನನ್ನ ಯಾವುದೋ ಜನ್ಮದ ಪುಣ್ಯ, ನಾನು ಇದಕ್ಕೆ ಒಂದು ಕಂಠವಾಗಿ ನಿಂತಿದ್ದೇನೆ. ಬಟ್ ನೀವು ಹೇಳ್ದಂಗೆ ಹೊಸಪೇಟೆ ಜನತೆ ಅಪ್ಪು ಸರ್ಗೆ ಅವರಿಟ್ಟಿರುವಂತಹ ಪ್ರೀತಿಯ ಬಹುಶಃ ಅದಕ್ಕೇನೆ ಅಪ್ಪು ಸರ್ಗೆ ಈ ಜಾಗ ಅಂದರೆ ಬಹಳ 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 ಅವರ ಹೃದಯಕ್ಕೆ ಹತ್ತಿರವಾದಂಥ ಒಂದು ಜಾಗ ಹೊಸಪೇಟೆ. ಅಲ್ಲಿ ನಮ್ಮ ಯುವ ಚಿತ್ರದ
ಈ ಒಂದು ಸಮಾರಂಭ ಏನಿದೆ ನಡೆಯೋದು ಬಹಳ ಶ್ರೇಷ್ಠ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿನ ಜನತೆ. ಈ ಮೂಲಕ ನಾಡಿನ ಜನತೆಗೆ ನಾನು ಕೇಳೋದೇನು ಅಂದರೆ, ಇದು ನಾನು ಯುವ ಸರ್ಗೆ ಹೇಳ್ತಾ ಇದ್ದೆ, ಸರ್ ಬೇರೆಯವ್ರಿಗೆ ಇದು ಕರಿಯರ್, ನಿಮಗಿದು ಕರಿಯರ್ ಅಲ್ಲ, ನಿಮಗೆ ಜವಾಬ್ದಾರಿ. ಒಬ್ಬ ಹೀರೋ ಅಂದರೆ ಇದೊಂದು ಇಟ್ಸ್ ಎ ಕರಿಯರ್, ಬಟ್ ಫಾರ್ ಹಿಮ್ ಇಟ್ಸ್ ನಾಟ್ ಜಸ್ಟ್ ಎ ಕರಿಯರ್, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ವಿಚ್ ಹೀ ಈಸ್ ಡೂಯಿಂಗ್ ಸೋ ಬ್ಯೂಟಿಫುಲಿ. ಮತ್ತೊಮ್ಮೆ ಅವರಿಗೆ ಮತ್ತು ಇಡೀ ಪರಿವಾರಕ್ಕೆ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಹೊಸಪೇಟೆ ಜನತೆ ಲವ್ ಯು. ಥ್ಯಾಂಕ್ ಯು. ಲವ್ ಯು ಅಂತ ಹೊರಟ್ಬಿಟ್ರು ಅಂತ ಅನ್ಕೊಬೇಡಿ, ವಿ ಪಿ ಸರ್ ಮತ್ತೆ ಬರ್ತಾರೆ, ಇನ್ನು ಎರಡು ಹಾಡುಗಳನ್ನು ಹಾಡ್ತಾರೆ. ಖಂಡಿತ ಬಂದು, ವಿಶೇಷವಾಗಿ ಯುವ ಚಿತ್ರದಲ್ಲಿ ನಾನು ಹಾಡಿರುವಂತಹ ಒಂದು ಹಾಡು, ತಂದೆಯನ್ನ ಕುರಿತು ವರ್ಣಿಸುವಂತಹ ಹಾಡು, ಆ ಹಾಡನ್ನ ಇಲ್ಲಿ ಪ್ರಸ್ತುತ ಪಡಿಸ್ತೇನೆ. ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ವಿ ಪಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ. ಈ ಪದಗಳಿಗೆ ಆ ವ್ಯಕ್ತಿತ್ವಕ್ಕೆ ಒಂದು ಕನ್ನಡಿ ಹಿಡಿದ ಆಗಿತ್ತು ಈ ಹಾಡು. ಸೊ ಈಗ ಥ್ಯಾಂಕ್ ಯು ವಿ ಪಿ ಸರ್ ಅಂತ ಹೇಳ್ತಾ